ದುಡ್ಡು ಕೊಟ್ಟು ಮಾಡಿಸುವಂತ ಇದು ದೊರೆತು ನಮ್ಗೇನಿಲ್ಲ. ಒಂದು ನಾವು ಅನ್ನ ಹಾಕ್ತೀರಿ, ದೇಹ ಭಾವ ಉಳಿಸ್ಕೊಂಡಿದ್ದೀರಿ, ಬಿಟ್ರೆ ಬೇರೆ ಏನು ಇಲ್ಲ. ಅವರು ಕರೆಕ್ಟ್ ಆಗಿರ್ಬೇಕು. ಮೂಗ್ ಜೀವನ ನೋಡೋರು ಹೆಂಗಿರ್ಬೇಕಂದ್ರೆ ಅಣ್ಣ, ನಮ್ಗೆ ಮೋಸ ಮಾಡ್ಬಿಡ್ಲಿ, ನಮ್ಮ ಬಾಯಿ ಎಲ್ಲೋ ಕೇಳಿ ತಿನ್ಕೊಂಡು ನಮ್ಗೆ ಹೋಗ್ಬಿಡ್ತೀವಿ. ಮೂಗ್ ಜೀವ ಸಾಕೋರು ಹೆಂಗಿರ್ಬೇಕಂತಂದ್ರೆ ಅವ್ರು ಒಟ್ಕಿಲ್ಲದ್ರೂ ಮೂಗ್ ಜೀವನ ನೋಡ್ಬೇಕು. ನಮ್ಮ ರಾಮಚಂದ್ರ ನೋಡ್ತಿರಲ್ಲ, ಆತ್ನ ಆತ್ನ ಆಯಿತು, ಆತ್ನ ಪ್ರಾಣ ಆಯಿತು, ಎತ್ತ ಆಯಿತು, ದನ ಆಯಿತು, ಕರ ಆಯಿತು, ಕೋಳಿ ಆಯಿತು. ಇಲ್ಲಿ ಕೆಲವು ಬೇಕು ನಾನು ಮಾತು ನಿಂತಿದ್ದೆ, ಅವ್ರು ಅದಕ್ಕೆ ಬೇಕಾದಾಗ ಮಾಡಿ. ಇವಾಗ ಶೆಡ್ ಎಲ್ಲ ಖಾಲಿ ಇದೆ, ಇನ್ನು 2 ತಿಂಗಳಾದ್ಮೇಲೆ ಎಲ್ಲ ಎಲ್ಲ ಇದೆ ಬರತ್ತ. ಏನು ಮಾಡ್ತಾರೆ ಅವಳಿಗೆ? ಇನ್ನೊಂದು ನೆಕ್ಸ್ಟ್ ಮಾರ್ಚ್ ಆದಮೇಲೆ ಇಲ್ಲಿ ಕುರಿಗಳು ಹಾಕ್ಬೇಡ ಬಂದು. ಆಮೇಲೆ ಕೆಲವರು ನಿಮ್ ವಿಡಿಯೋಗಳಲ್ಲಿ ಕ್ಲಾರಿಟಿ ಕೊಟ್ಬಿಡ್ತೀನಿ, ಗಾಳೆ ವಿಡಿಯೋ ಮಾಡ್ತಾ ಇರೋರು ಇವಾಗ ಬರ್ತಾ ಇಲ್ಲ ಯಾಕೆ ಅಂತ. ನಾವು ಯಾರನ್ನೂ ನಾವೇನು ಕಟ್ಕೊಂಡಿರಲಿಲ್ಲ, ಯಾರು ಮಾಡಿರಲಿಲ್ಲ. 7,000, 3,000, 2,000 ಸಬ್ಸ್ಕ್ರೈಬರ್ಸ್ ಇಟ್ಕೊಂಡು ಬಂದರು. 1.5 ಲಕ್ಷ, 3 ಲಕ್ಷ, 5 ಲಕ್ಷ ಸಬ್ಸ್ಕ್ರೈಬರ್ಸ್ ಆದರು. ಅವರು ಕಮರ್ಷಿಯಲ್ ಹಿಡ್ಕೊಂಡ್ರು. ನಾವು ಎಲ್ಲಿ ಕಟ್ಕೊಡೋಣ ಇವಾಗ? ನಮ್ಮ ಪ್ರೀತಿ ಊಟ ಹಾಕ್ಬೋದು. ಹೌದಣ್ಣ, ದುಡ್ಡು ಕೊಟ್ಟು ಮಾಡಿಸೋವಂಥ ಇದು ದೊರೆತು ನಮಗೇನಿಲ್ಲ. ಒಂದು 6 ಲಕ್ಷ ಸಬ್ಸ್ಕ್ರೈಬರ್ಸ್ ಇರೋ ಚಾನಲಲ್ಲಿ 6,000 ಓಡಲ್ಲ ವಿಡಿಯೋ. ಯಾಕೆ ಕಂಟೆಂಟ್ ಇಲ್ಲ? ನಾನು ಓಸಲ್ಲಿ ಕೂಡ ಅದೇ ಹೇಳಿದ್ದೀನಿ. ಬಂದವ್ರ ಸ್ವಾಗತ, ಹೊಸಬನ್ ಬರ್ಲಿ, ಖಾಲಿ ಅವ್ನು ಒಬ್ಬನೇ ಒಬ್ಬನ ಸಬ್ಸ್ಕ್ರೈಬರ್ ಅವನೇ ಹಾಕ್ಬಿಟ್ಟು ಎತ್ಕೊಂಡ್ ಬರ್ಲಿ, ಕೊಡ್ತೀನಿ ನಾನು. ನನಗೇನು ಇನ್ಫಾರ್ಮೇಶನ್ ಕರೆಕ್ಟ್ ಆಗಿರೋ ವೇನಲ್ಲಿ ಜನಕ್ಕೆ ತಲುಪಬೇಕು ಅಂತ. ಆಮೇಲೆ ನಿಮ್ಮನ್ನು ಕೆಲವ್ರು ಅನ್ನೋದು ಏನ್ ದುಡ್ಡು ಕೊಟ್ಟು ಇಟ್ಕೊಂಡವ್ರ ಬಕೀಟುಗಳು ಅದು ಅದು ಅಣ್ಣನ ಮಕ್ಕಳು ಅವ್ರು ಮಾಡೋದು, ಅದನ್ನ ಬೇರೆಯವ್ರ ಮೇಲೆ ಹಾಕೋದು. ಇವತ್ತು ಇದು ಅನ್ನ, ಇದ್ರ ಮೇಲೆ ಅಲ್ಲ ಪ್ರಮಾಣಗಳು ಮಾಡ್ಬೇಕಾಗುತ್ತೆ. ಈ ಕಾಲದಲ್ಲಿ ಏನ್ ಮಾಡೋದನ್ನು ಹೇಳಕ್ ಸಾಧ್ಯ ಇಲ್ಲ. ನಾವು ಅನ್ನ ಹಾಕ್ತಿರಿ, ದೇಹ ಭಾವ ಉಳಿಸ್ಕೊಂಡಿದ್ದೀರಿ, ಬಿಟ್ರೆ ಬೇರೆ ಏನು ಇಲ್ಲ. ಹೌದೇನಣ್ಣ? ಆ ಕಾರಣಕ್ಕೆ ಕೈಯಲ್ಲಾದ್ರೆ ಮಾಡೋಣ, ಇಲ್ಲ ಸುಮ್ಮನೆ ಇರೋಣ. ಕೊಂಕ ಮಾತುಗಳು ಇವೆಲ್ಲ ಬೇಕಾಗಿಲ್ಲ ಅಂತ. ಖಂಡಿತ ಸಾಕಣ್ಣ, ತಿರ್ಬಿದ್ದ ಸಾಕಣ್ಣ.